संक्रांती मनसांची ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಎಸ್ ಕ್ರಿಯನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ಗೈಝ್ನ ಸಾಗರ್ ಗೌಡ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಈ ರೀತಿಯ ಒಂದು ಸಂಕ್ರಾಂತಿ ಸ್ಟಡಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇವಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಿಲ್ ಬಟನ್ನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫೇಷನ್ ಆಗಿ ಬರುತ್ತೆ ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಇಲ್ಲಿ ನೈನ್ ಇಸ್ ಟು ಸಿಕ್ಸ್ಟಿ ಅಂಡ್ರೆ ಸೆಲೆಕ್ಟ್ ಮಾಡಿಕೊಂಡು ಬಟಮಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ನಿಮಗೆ ಕೊಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಈ ಒಂದು ಇಮೇಜ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಒಂದು ಫಿಫ್ಟೀನ್ ಸೆಕೆಂಡ್ ವರ್ಗು ಕೂಡ ಈ ರೀತಿ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿದ ನಂತರ ಮತ್ತಿಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇರ್ ಮೇಲೆ ಟ್ಯಾಪ್ ಮಾಡಿ ನಂತರ ಇಲ್ಲಿ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಮಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಒಂದು ಗ್ರೀನ್ ಸ್ಕ್ರೀನ್ ಹೂಡನ್ನು ಕೂಡ ಕೊಟ್ಟಿರ್ತೀನಿ ಒಂದು ಗ್ರೀನ್ ಸ್ಕ್ರೀನ್ ಹೂಡನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ಟಾಪು ಬಾಟಮ್ ಒಂದು ಸ್ವಲ್ಪ ಕ್ರಾಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕ್ರಾಪಿಂಗ್ ಅಂತ ಇರುತ್ತೆ ಕ್ರಾಪಿಂಗ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಬಾಟಮಿಂದ ಸ್ವಲ್ಪ ಕ್ರಾಪ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗಡೆಗೆ ತಗೊಳ್ಳಿ ಏಕೆಂದರೆ ಒಂದು ಬ್ಲಾಕ್ ಲೈನ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿದ ನಂತರ ಇದೇ ಲೇರ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಕೀ ಅಂತ ಇರುತ್ತೆ ಕ್ರೋಮಾ ಕೀ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಇನೇಬಲ್ ಅಂತ ಇರುತ್ತೆ ಇನೇಬಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಇಲ್ಲಿ ರಿಮೂವ್ ಆಗುತ್ತೆ ಓಕೆನಾ ಈ ರೀತಿ ಒಂದು ಸಿಕ್ಸ್ಟಿ ಪರ್ಸೆಂಟಿಗೆ ನಿಲ್ಸ್ಕೊಳ್ಳಿ ನಿಲ್ಸ್ಕೊಂಡು ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡಿಬಿಟ್ಟು ಸೆಂಡ್ ಸ್ಟ್ರೈಟ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಟಾಪಿಗೆ ತಗೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ತಗೊಂಡೋಗಿದ ನಂತರ ಇನ್ನು ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡ್ಕೊಳ್ಳಿ ಸ್ಕ್ರಾಲ್ ಮಾಡ್ಕೊಂಡ ನಂತರ ಅಲ್ಪ ಒಪಾಸಿಟಿ ಅಂತ ಇರುತ್ತೆ ಇದನ್ನು ಒಂದು ಫಿಫ್ಟಿ ಪರ್ಸೆಂಟಿಗೆ ನಿಲ್ಸ್ಕೊಳ್ಳಿ ಇದನ್ನ ಇಲ್ಲಿ ಫಿಫ್ಟಿ ಪರ್ಸೆಂಟಿಗೆ ನಿಲ್ಸ್ಕೊಬೇಕಾಗತ್ತೆ ನಿಲ್ಸ್ಕೊಂಡು ನಂತರ ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಗೆ ಇಮೇಜ್ ಗೆ ಇಮೇಜ್ಗೆ ಆಗುತ್ತೆ ಈ ಒಂದು ವಿಡಿಯೋ ಇನ್ನು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನಿಮಗೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಪಿ ಎನ್ನು ಕೂಡ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಸೈಜ್ ಡಿಕ್ರೀಸ್ ಮಾಡಿ ಲೆಫ್ಟ್ ಸೈಡ್ಗೆ ಆಡ್ ಮಾಡ್ಕೊಳ್ಳಿ ನಂತರ ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಬ್ಯಾಕ್ ಇಮೇಜ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿದ ನಂತರ ಮತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇಲ್ಲಿ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿಗೆ ನೀವು ಯಾರ ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರ್ತೀರೋ ಅವ್ರ ಫೋಟೋ ಬ್ಯಾಕ್ಗ್ರೌಂಡ್ ಅರೇಜ್ ಮಾಡಿರಬೇಕಾಗುತ್ತೆ ಪಿ ನಲ್ಲಿ ಇಟ್ಕೊಂಡಿರಬೇಕಾಗತ್ತೆ ಈ ರೀತಿ ಓಕೆನಾ ಪಿಕ್ಸೆಲ್ ಅಪ್ಲಿಕೇಶನ್ ಆದರೂ ಆಗಿರ್ಬೋದು ಯಾವ್ದ್ರಲ್ಲಿ ಆದ್ರೂ ರಿಮೂವ್ ಮಾಡ್ಕೊಂಡಿರಿ ಇನ್ನು ಇದನ್ನು ಕ್ರಾಪ್ ಮಾಡ್ಕೊಬೇಕಾಗುತ್ತೆ ಲೆಂತ್ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ನಿಮಗೆ ಕ್ರಾಪಿಂಗ್ ಆಪ್ಷನ್ ಕ್ಷಣ ಇರುತ್ತೆ ಫಸ್ಟು ಎಕ್ಸ್ಟೆಂಡ್ ಮಾಡಿಬಿಡಿ ಸ್ಟಡಿ ಎಂಡಿಂಗ್ ಎಂಡಿಂಗ್ವರೆಗೂ ನೆಕ್ಸ್ಟು ಕ್ರಾಪ್ ಮಾಡ್ಕೊಳ್ಳಿ ಓಕೆನಾ ಎಕ್ಸ್ಟೆಂಡ್ ಮಾಡಿದ್ದೀನಿ ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದ್ದೀನಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ ಇಲ್ಲಿ ಮಾಸ್ಕನ್ನು ಇನೇಬಲ್ ಮಾಡಿ ಫಿದರನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ನಿಲ್ಸ್ಕೊಳ್ಳಿ ಫಿದರು ಟ್ವೆಂಟಿ ಪರ್ಸೆಂಟ್ ನಿಲ್ಸ್ಕೊಂಡು ನಂತರ ಬ್ಯಾ ಕೆಳಗಡೆಯಿಂದ ಸ್ವಲ್ಪ ಮೇಲ್ಗಡೆಗೆ ನೀವೇನು ಮಾಡಬೇಕಾಗತ್ತೆ ಕ್ರಾಪ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಕ್ರಾಪ್ ಮಾಡಿದ ನಂತರ ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ಸೈಜ್ ಚಿಕ್ಕದಾಗ್ತಿದೆ ಅಂತ ಅನಿಸಿದ್ರೆ ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸ್ಟ್ರೈಟ್ ಲೈನ್ಗೆ ಅಡ್ಜಸ್ಟ್ ಮಾಡಿಕೊಂಡು ನಿಲ್ಲಿಸಬೇಕಾಗತ್ತೆ ಮತ್ತು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಮಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ ಈ ಒಂದು ಪೇಂಜಿಗೆ ಕೊಟ್ಟಿರ್ತೀನಿ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಇದು ಸೆಂಟ್ರಲ್ ಲೈನ್ ಬರುತ್ತೆ ನೋಡಿ ಅಡ್ಡಡ್ಡ ಇದಕ್ಕೆ ಅಡ್ಜಸ್ಟ್ ಮಾಡಿ ನಿಲ್ಸ್ಬೇಕಾಗುತ್ತೆ ನಂತರ ಇದನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಲಾಂಗ್ ಡ್ರಸ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿದ ನಂತರ ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಾಗಿ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ನೆಕ್ಸ್ಟ್ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೀಡಿಯಮಲ್ಲಿ ಕ್ಲಿಕ್ ಮಾಡಿ ಈ ಪೇಂಜಿನ ಕೂಡ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ರೈಟ್ ಸೈಡಿಗೆ ತಗೊಳ್ಳಿ ಆದಷ್ಟು ರೈಟ್ ಸೈಡಿಗೆ ತಗೊಳ್ಳಿ ತಗೊಂಡ ನಂತರ ಇದನ್ನು ಕೂಡ ನೀವು ಸ್ಟಾರ್ಟಿಂಗಿಂದ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಲಾಂಗ್ ಪ್ರಸ್ ಮಾಡ್ಕೊಳ್ಳಿ ಈ ರೀತಿ ಮೂವ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಎಕ್ಸ್ಟೆಂಡ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಪ್ಲೇರ್ ಮೇಲೆ ಟ್ಯಾಪ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲೇ ಸಾಂಗ್ ಕೂಡ ಇರುತ್ತೆ ಮತ್ತು ಪಾರ್ಟಿಕಲ್ ಎಫೆಕ್ಟ್ ಕೂಡ ಇರುತ್ತೆ ಓಕೆನಾ ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಫಿಲ್ ಆಗುತ್ತೆ ಇದೇ ವೀಡಿಯೋ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ ಸ್ಕ್ರಾಲ್ ಮಾಡಿ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ ಬ್ಲೆಂಡಿಂಗ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಕ್ರೀನ್ ಅಪ್ಲೈ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಅಂದರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ನಮಗೆ ಪಾರ್ಟಿಕಲ್ಸ್ಗಳೇನಿರುತ್ತೆ ಶೋ ಆಗುತ್ತೆ ಇಲ್ಲಿ ಕೂಡ ಬರ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗೇನಾಗ್ತಿರುತ್ತೆ ಅಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹಿಡ್ಕೊಳ್ ಪ್ರತಿಯೊಂದು ಸೆಪ್ಸ್ನಾದ್ರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ರೀತಿ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡು ತೊಕೊಂಬೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್